ನೋಡಿ, ನಾನು ಈ ವಿಚಾರಕ್ಕೆ ನ್ಯಾಯಾಲಯದ ಮೊರೆ ಹೋಗಿ ತಡೆಯಾಜ್ಞೆ ತರುವಂಥದ್ದಕ್ಕೆ ಹೋದಂಥ ಸಂದರ್ಭದಲ್ಲಿ ನಾಟಕ ಇನ್ನೂ ಪ್ರದರ್ಶನ ಆಗಿರಲಿಲ್ಲ. ಹಾಗಾಗಿ ಆ ಬರೆದಿರುವಂತಹ ಕೃತಿ ಏನಿದೆ, ಪುಸ್ತಕ ಏನಿದೆ, ಅದನ್ನು ಮಾರಾಟ ಮಾಡುವಂಥದ್ದಕ್ಕೆ ನಿಷೇಧ ಮಾಡಿದ್ದಾರೆ. ಈಗ ಮೈಸೂರು ಸಿವಿಲ್ ನ್ಯಾಯಾಲಯದಲ್ಲಿ ಇವತ್ತು ಅದು ವಿಚಾರಣೆಗೆ ಬರ್ತಾ ಇದೆ. ನಾಟಕವನ್ನು ತಡೆಯಾಜ್ಞೆ ಕೊಡಬೇಕು ಅಂತ ಹೇಳಿ ಮತ್ತು ನಿರ್ದೇಶಕರಿಗೆ ಇವತ್ತು ಹೈಕೋರ್ಟಿಂದ ಸಮನ್ಸ್ ಕೂಡ ಬಂದಿದೆ. ಸೊ ಅವರು ಅಲ್ಲಿ ಅವರ ಸಮಜಾಯಿಷಿ ಏನು ಕೊಡ್ತಾರೆ ಮತ್ತು ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ಕಾದು ನೋಡ್ಬೇಕಾಗಿದೆ.